ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರು ಆ ಕಳ್ಳ 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 ಕಳ್ಳರು ನಾವೆಲ್ಲರು ಸುಳ್ಳ 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 ಸುಳ್ಳರು ನಾವೆಲ್ಲರು ಎಷ್ಟು ಕದ್ದೆ ನೀನೆಷ್ಟು ಮೆದ್ದೆ ಮಾಲು ಬಂತ ಮಾಮೂಲು ಬಂತ ಲಂಚ ತಿನ್ನೋನೆ ರಾಜ ಲಂಚ ಏರೋನೆ ಭೋಜ ಕಳ್ಳ 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 ಕಳ್ಳರು ನಾವೆಲ್ಲರು ಸುಳ್ಳ 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 ನಮಸ್ಕಾರ ವೀಕ್ಷಕರೇ ಅನ್ನ ಭಾಗ್ಯಕ್ಕೂ ಕರ್ಣ ಭಾಗ್ಯ ಎನ್ನುವ ಗರುಡ ಟಿವಿಯ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಅನ್ನಕ್ಕಾಗಿ ಯಾರು ಕೈ ಚಾಚಬಾರದು ಯಾರನ್ನು, ಹಾಗೆ ಹಸಿವಿನಿಂದ ಬಳಲಬಾರದು ಅಂತ ಹೇಳಿ ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ಅನ್ನುವ ಯೋಜನೆಯನ್ನು ತಂದಿದೆ. ಫ್ರೀ ರೇಷನ್ ಬರ್ತದೆ, ಇಲ್ಲಿ ಅಕ್ಕಿ ಕೊಡ್ತಾರೆ. ಆದರೆ ಅದನ್ನ ಕೆಲವೊಬ್ಬರು ಮಾರಾಟಕ್ಕೆ, ಅಂದರೆ ಆ ರೇಷನ್ ಅವಶ್ಯಕತೆ ಇರಲಿ ಬಿಡಲಿ ತಗೊಳೋದು, ಒಂದು ಮನೆಯಲ್ಲಿ ನಾಲ್ಕು ಜನ ಇರ್ತಾರೆ, ಹೆಚ್ಚು ಕಮ್ಮಿ ತಿಂಗಳಿಗೆ ಒಂದು ಮೂಟೆ ಅಕ್ಕಿ ಉಳಿತದೆ, ಅದನ್ನ ಬಳಸ್ತಾ ಇಲ್ಲ, ಮಾರಾಟ ಮಾಡ್ತಾ ಇದ್ದಾರೆ. ಇದೇ ಅಕ್ಕಿ ಮತ್ತೆ ಪಾಲಿಶ್ ಆಗಿ ಮತ್ತೆ ನಮ್ಮ ಈ ರೇಷನ್ ಅಂಗಡಿಗಳಲ್ಲಿ ಬರ್ತವೆ 40-50 ರೂಪಾಯಿಗೆ. ಹೇಗೆ ತಗೊಳ್ಳಿ? ಕೊಡೋದು 10 ರೂಪಾಯಿ, ಮತ್ತೆ ಮಧ್ಯವರ್ತಿಗಳು ಅದನ್ನ ತಗೊಳ್ಳಿಕ್ಕೆ ಅಂತೇಳಿ ಮತ್ತೆ ಆಟೋದಲ್ಲಿ ಬರ್ತಾರೆ, ತಗೊಂಡು ಹೋಗ್ತಾರೆ. ಈಗ ಎರಿಕೊಪ್ಪದಲ್ಲಿ ನಿನ್ನೆ ಒಂದು ಘಟನೆಯಲ್ಲಿ ನೋಡಿ ನೋಡಿ ಸಾಕಾಗಿ ಪಂಚಾಯಿತಿಯವರು ಅವ್ರನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಹಿಡ್ಕೊಂಡಾಗ ಆ ವ್ಯಕ್ತಿ ಬಾಯಿಸೆ ಬಾತ್ ಕರೋ ಅಂತ ಹೇಳ್ತಾರಂತೆ. ಅಂದರೆ ಎಷ್ಟು ಮಟ್ಟಿಗೆ ಇವ್ರು ಬೆಳ್ಕೊಂಡ್ಬಿಟ್ಟಿದ್ದಾರೆ, ಇವ್ರಿಗೆ ಯಾರು ಸಹಕಾರ ಕೊಡ್ತಾರೆ? ಇಲ್ಲಿ ಇಲಾಖೆಯವರು ಏನಾದರೂ ಜಾಣ ಕ್ಯೂಡ್ರಾಗಿದ್ದಾರೆ, ಜಾಣ ಮೂಕರಾಗಿದ್ದಾರೆ, ಹಾಗೆ ಇಲ್ಲಿ ಎಲ್ಲ ಜಾಣ ಕೂಡ್ರಾಗಿದ್ದಾರೆ ಅಂತ ಅನಿಸ್ತದೆ. ಯಾಕಂದರೆ ಎಲ್ಲ ಗೊತ್ತಿದ್ದು ಕೂಡ ಸುಮ್ಮನೆ ನಡೀತಾವೆ ಈ ಕೆಲಸ. ಹೆಂಗೆ, ಯಾರಿಗೆ ಎಷ್ಟೆಷ್ಟು ಪಾಲು ಹೋಗ್ತವೆ ಅದು ತೀರ್ಮಾನ ಆಗಲೇಬೇಕಾಗತ್ತೆ. ಯಾಕಂದರೆ ಇಲ್ಲಿ ಬಡವರು ಬಡವರಾಗಿ ಉಳ್ಕೊಂಡ್ಬಿಡ್ತಾರೆ. ಎಲ್ಲೇ ಒಂದು ಕಡೆ ನಾವು ಈ ಮೂಲಕ ಈಗೇನು ರೇಷನ್ ತಗೊಳ್ತೀರಲ್ಲ, ಅವ್ರಿಗೆ ಹೇಳೋದು ಅನ್ನಪೂರ್ಣೇಶ್ವರಿಯನ್ನು ಮಾರಬೇಡಿ, ಯಾಕಂದರೆ ಅದು ನಿಮಗೋಸ್ಕರ ಇರ್ತದೆ, ನಿಮಗೆ ಬೇಡ ತಗೋಬೇಡಿ, ಸುಮ್ಮನೆ ಏನೋ ಒಂದು ಬೆನಿಫಿಟ್ ತಗೋಣೋಣ ಅಂತ ಅದನ್ನು ತಗೊಳೋದು. ಇನ್ನು ಕೆಲವೊಂದು ಸ್ಲಮ್ನಲ್ಲಿ ಅದನ್ನು ಮಾರ್ತಾರೆ, ಎಣ್ಣೆ ಹೊಡಿತಾರೆ, ಬಿದ್ದುಬಿಡ್ತಾರೆ. ಈ ರೀತಿ ನಿಜವಾಗ್ಲೂ ಇದು ದುರಂತ ಅಂತ ಹೇಳ್ಬೋದು. ಸರ್ಕಾರದ ಅದ್ಭುತ ಯೋಜನೆಗಳು ಫ್ಲಾಪ್ ಆಗೋದೆ ಈ ರೀತಿಯಿಂದ, ಹೀಗಾಗಬಾರ್ದು. ಹಾಗೆ ಈ ವಿಚಾರದಲ್ಲಿ ನಾವು ಈಗ ಆಹಾರ ಇಲಾಖೆಯ ವಿನೋದ್ ಕುಮಾರನ್ನು ಮಾತನಾಡಿಸ್ತೇವೆ. ಇದು ಒಂದು ಎಪಿಸೋಡ್ ಆದರೆ ಇನ್ನೊಂದರಲ್ಲ ಹೇಳ್ತೇನೆ ನಾನು. ಹುಬ್ಳಿ ಹತ್ತಿರ ಮಂಟೂರು ಅಂತಿದೆ, ಇದು ಅಲ್ಲಿ ರತ್ನಮ್ಮ ಸಣ್ಣಕ್ಕಿ ಅಂತ, ನನ್ನ ಕಡೆ ಸಂಪೂರ್ಣ ಡೀಟೇಲ್ಸ್ ಕೂಡ ಇದೆ. ಆಕೆಗೆ 14 ಎಕರೆ ಜಾಗ ಇದೆ ವೀಕ್ಷಕರೇ, 14 ಎಕರೆ, 3 ಮನೆಗಳಿದ್ದಾವೆ, ಒಂದು ಕಿರಾಣಿ ಅಂಗಡಿ ಇದೆ, ಮಗ ತಾಯಿ ಜೊತೆಗಿರ್ತಾರೆ, ಆ ಹೆಮ್ಮಗೆ ಗಂಡ ಇಲ್ಲ, 3 ವರ್ಷ ಆತ ತೀರ್ಕೊಂಡ ಮೇಲೆ ಕೂಡ ರೇಷನ್ ತಗೊಂಡಿದ್ದಾರೆ. ಇಷ್ಟೆಲ್ಲ ಶ್ರೀಮಂತರಿರುವಾಗ ಆಕೆಗಿರೋದು ಬಿ ಪಿ ಎಲ್ ಕಾರ್ಡ್, ಬಿಲೋ ಪಾವರ್ಟಿ ಲೈನ್, ಅಂದರೆ 3 ಮನೆ, 1 ಕಿರಾಣಿ ಅಂಗಡಿ, ಎಲ್ಲ ಆರ್ ಸಿ ಸಿ ಮನೆಗಳು, 14 ಎಕರೆ ಜಾಗ, ಅವ್ರಿಗೆ ಬಿ ಪಿ ಎಲ್ ಕಾರ್ಡ್. ವಿಚಿತ್ರ ಅನಿಸ್ಬೋದು ನಿಮಗೆ, ಯಾಕಂದರೆ ಈ ವಿಚಾರದಲ್ಲಿ ನಾವು ಶಿವಾನಂದ್ ಪೂಜಾರವ್ರನ್ನ ಮಾತನಾಡಿಸ್ತೇವೆ. ಸಂಪೂರ್ಣ ಮಾಹಿತಿ ಅವರು ಕೂಡ ಕೊಡ್ತಾರೆ. ನಮ್ಮ ಈ ಸ್ಕ್ರೀನ್ ಮೇಲೆ ಕೂಡ ಕೆಲವೊಂದು ಮಾಹಿತಿಯನ್ನು ನಿಮಗೆ ತೋರಿಸ್ತೇವೆ. ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಆಕೆ ಈ ಉತ್ತರವನ್ನು ನೋಡಿ. ಇಲ್ಲಿ ಸರ್ವೆ ನಂಬರ್ 292ರಲ್ಲಿ 10 ಎಕರೆ, 34ರಲ್ಲಿ 4, ಅಂದರೆ 14 ಎಕರೆ ಇಲ್ಲೇ ಇದೆ, ಇದು ಲೆಕ್ಕದಲ್ಲಿರೋದು. ಈ ರೀತಿ ಶ್ರೀಮಂತರಿಗೆ ಈ ಬಿ ಪಿ ಎಲ್ ಹಾಗೆ ಎ ಪಿ ಎಲ್ ಇವುಗಳ ಮಧ್ಯೆ ಐ ಪಿ ಎಲ್ ಅನ್ನು ಯಾರು ಆಡ್ತಾ ಇದ್ದಾರೆ? ಯಾಕಂದರೆ ಇಲ್ಲಿ ನಾವು ಹೇಳಬೇಕು ಅಂತಂದರೆ ಅಕ್ರಮ ಸಕ್ರಮ ಆಗ್ತಾ ಇದೆ, ಇದಕ್ಕೆ ಕ್ರಮ ಯಾರು ಕೈಗೊಳ್ಬೇಕು, ಇದರ ಒಂದು ಎಪಿಸೋಡನ್ನು ನಿಮಗೆ ತೋರಿಸ್ತೇವೆ. ಜೊತೆಗೆ ನಾವು ಆಹಾರ ಇಲಾಖೆಯ ಹಿರಿಯ ಅಧಿಕಾರಿ ಜೊತೆ ನಾವು ಮಾತನಾಡ್ತೇವೆ. ವಿನೋದ್ ಅವರು ಕೂಡ ಅದ್ಭುತ ವ್ಯಕ್ತಿ, ಸ್ಪಂದಿಸ್ತಾರೆ. ಇವಾಗ ನಿನ್ನೆಯ ಎರಿಕೊಪ್ಪದ ಒಂದು ಎಪಿಸೋಡ್, ಅಂದರೆ ಇಲ್ಲಿ 2 ಎಪಿಸೋಡ್ ಸೇರಿ ಒಂದು
ನಾವು ಕವರೇಜ್ ಮಾಡ್ತಾ ಇದ್ದೀವಿ. ಒಂದರಲ್ಲಿ ಈಗ ಆಲ್ರೆಡಿ ಎಫ್ ಐ ಆರ್ ಆಗಿದೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಹಾಗೆ ಇಲ್ಲಿ ನಾವು ಮಂಜು ಅನ್ನೋರನ್ನ ಎರಿಕಪ್ಪದ ಈ ಆಟೋದಲ್ಲಿ ಅಕ್ಕಿ ಏನು ತಗೊಂಡು ಹೋಗ್ತಾ ಇದ್ದಾರೆ ಅದ್ರ ಸಂಬಂಧಪಟ್ಟಂತೆ ಮಂಜು ಅನ್ನೋರ ಜೊತೆ ಕೂಡ ಮಾತನಾಡ್ತೇವೆ. ಅವ್ರು ಏನು ಹೇಳ್ತಾರೆ ಅದನ್ನು ನಿಮಗೆ ಕೇಳಿಸ್ತೇವೆ. ಒಟ್ಟಾರೆ ನಾವು ಹೇಳೋದು ಅನ್ನ ಭಾಗ್ಯಕ್ಕೆ ಕನ್ನ ಭಾಗ್ಯ ಬೇಡ. ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರು ಆ ಕಳ್ಳ 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 ಕಳ್ಳರು ನಾವೆಲ್ಲರು ಸುಳ್ಳ 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 ಸುಳ್ಳರು ನಾವೆಲ್ಲರು ಎಷ್ಟು ಕದ್ದೆ ನೀನೆಷ್ಟು ಮೆದ್ದೆ ಮಾಲು ಬಂತ ಮಾಮೂಲು ಬಂತ ಲಂಚ ತಿನ್ನೋನೆ ರಾಜ ಲಂಚ ಏರೋನೆ ಭೋಜ ಕಳ್ಳ 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 ಕಳ್ಳರು ನಾವೆಲ್ಲರು. ಹಲೋ, ನಮಸ್ಕಾರ, ನಾನು ಗರುಡ ಟಿವಿಯಿಂದ ಕೃಷ್ಣಮೂರ್ತಿ ಅಂತ. ಶಿವಾನಂದ ಪೂಜಾರ್ ಅವರ? ಹೌದು ಸರ್, ಹೌದು ಸರ್, ಹೌದು. ನಮಸ್ಕಾರ. ಮಂಟೂರ್ ಅಲ್ಲ ಇದು ಸರ್? ನಾ ಇರೋದು ಹುಬ್ಳಿ ಸರ್, ಮಂಟೂರ್ ಸರ್. ಅದ ಇದು ತಾವಿರೋದು ಹುಬ್ಳಿನೇ ಅಲ್ಲ? ಹೌದು ಸರ್, ಹೌದ್ರಿ ಸರ್. ತಾವು ಸಮಾಜ ಸೇವೆ ಕೂಡ ಮಾಡ್ತೀರಿ ಅಂತ ಗೊತ್ತಾಯ್ತು. ಹೌದ್ ಸರ್, ಹೌದು. ನನಗೆ ಈ ಮಂಟೂರ್ನಲ್ಲಿ ಒಂದು ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ, ಅದು ನಿಜಾನಾ ಅಥವಾ ಅದ್ರ ಬಗ್ಗೆ ಸ್ವಲ್ಪ ನನಗೆ ನೀವು ಬೆಳಕು ಚೆಲ್ಲಬೇಕು. ಹೇಳಿ ಸರ್, ಹೇಳಿ. ಅಂದ್ರೆ ಒಂದೇ ಮನೆಯಲ್ಲಿ, ಹ್ಞೂ ಸರ್, ತಾಯಿದು ಬಿ ಪಿ ಎಲ್ ಕಾರ್ಡ್ ಇದೆ, ಹ್ಞೂ ಸರ್, ಮಗಂದು ಎ ಪಿ ಎಲ್ ಕಾರ್ಡ್ ಇದೆ. ಹೌದ್ ಸರ್, ಹೌದ್ರಿ. ಆ ಹೆಣ್ಮಕ್ಳ ಹೆಸರು ರತ್ನವ್ವ ಸಣ್ಣಕ್ಕಿ ಅಂತ. ಹೌದ್ ಸರ್, ಹೌದ್ರಿ. ಅಂದ್ರೆ ಅವ್ರ ಯಜಮಾನ್ರವ್ರು ತೀರ್ಕೊಂಡ್ಮೇಲೆ ಮೂರು ವರ್ಷ ಅಕ್ಕಿ ತಗೊಂಡಿದ್ದಾರೆ ಅವರು. ಹೌದ್ ಸರ್, ಹೌದ್ ಸರ್. ತಗೊಂಡಿದ್ದಾರೆ ಅಕ್ಕಿಗೆ ಒಂದು 7,403 ರೂಪಾಯಿ ದಂಡ ಕೂಡ ಹಾಕಿದಾರಂತೆ. ಹೌದ್ ಸರ್, ಹೌದ್ರಿ. ಅವ್ರದ್ದು ಒಂದು ಕಿರಾಣಿ ಅಂಗಡಿ ಇದೆ, ಆಮೇಲೆ ಆರ್ ಸಿ ಸಿ ಮನೆ ಇದೆ. ಹೌದ್ ಸರ್. ಆಮೇಲೆ ಈ ಒಂದು 14 acres ಜಾಗ ಇದೆ ಅಂತ. ಇದು ಸರ್ವೆ ನಂಬರ್ 292. 10 acres ಸರ್ ಇದೆ. 10 acres ಇದು, ಆಮೇಲೆ 34 acres, ಒಟ್ಟು 14 acres. ಹೌದ್ ಸರ್, ಹೌದ್ ಸರ್. ಸೊ ಈಗ ಇದ್ರ ಬಗ್ಗೆ ಇವಾಗ ನಾವು ಡಿ ಡಿ ಅವ್ರನ್ನ ಕೇಳ್ತೇವೆ. ಹ್ಞೂ ಸರ್. ಈಗ ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಬೇಕಲ್ಲ. ಹೇಳಿ ಸರ್, ಏನ್ ಅದ್ರ ಬಗ್ಗೆ ಏನ್ ಮಾಹಿತಿ ಹೇಳಿ ಅವ್ರಿಗೆ. ಯಾವ ರೀತಿ ಮೋಸ ಆಗ್ತಾ ಇದೆ ಸರ್ಕಾರಕ್ಕೆ ಅಂದ್ರೆ, ಅವ್ರಿಗೆ ಬರೀ ದಂಡ ಕುಡಿಸ್ಕೊಂಡ್ ಬಿಟ್ಬಿಟ್ರು, ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಅಂತ ಗೊತ್ತಾಯ್ತು. ಹೌದಾ? ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಸರ್. ಇಂತ ಕೇಸಿಗೆ ಸರ್ಕಾರದ ಆದೇಶ ಐತ್ರಿ, ಕ್ರಿಮಿನಲ್ ಮೊಕದ್ದಮೆ ಮಾಡ್ಬೇಕಂತ ಹೇಳಿ ಸರ್. ಆಮೇಲೆ ಅಧಿಕಾರಿಗಳ ಸ್ಪಂದನೆಯಿಂದ ಬಿ ಪಿ ಎಲ್ ಕಾರ್ಡ್ ಕಂಟಿನ್ಯೂ ಇದೆ ಸರ್. ಸೊ ಈಗ ಕಂಟಿನ್ಯೂ ಇದೆ ಇದು? ಸದ್ಯ ಪ್ರೆಸೆಂಟ್ ಕಂಟಿನ್ಯೂ ಇದೆ ಸರ್. ಹಳ್ಳಿ ಒಳಗೆ ಸಣ್ಣ ಸಣ್ಣ ವಿಷಯ ಗೊತ್ತಾಕೋ ಸರ್, ಹಳ್ಳಿ ಒಳಗೆ. ಹೌದೌದು. ಈಗ ಶಿವಾನಂದ, ಈಗ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳ್ತಾರಲ್ಲ. ಹ್ಞೂ ಸರ್. ಈ ಬಿ ಪಿ ಎಲ್ ಹಾಗೆ ಎ ಪಿ ಎಲ್ ಮಧ್ಯೆ ಈ ಕೆಲವೊಬ್ರೆಲ್ಲ ಐ ಪಿ ಎಲ್ ಕ್ರಿಕೆಟ್ ಮ್ಯಾಚ್ ಆಡದಂಗ ಏನಾದ್ರು ಅಕ್ರಮದ ಏನಾದ್ರು ಆಟ ಆಡ್ತಾ ಇದಾರ ಅಂತ. ಮತ್ ಈಗ ಪ್ರೆಸೆಂಟ್ ಇದೆಯಲ್ಲ ಸರ್, ನಿಮ್ ಕೈಯಲ್ಲಿ ಇದೆ. 14 acres ಲ್ಯಾಂಡ್ ಇದೆ, ಆರ್ ಸಿ ಸಿ ಮನೆ, ಕಿರಾಣಿ ಅಂಗಡಿ ಇದೆ. ಮತ್ತೆ ಗಂಡ ಸತ್ತಿದ 3 ರೇಷನ್ ತಗೊಂಡ್ರು, ಸಾರ್ವಜನಿಕವಾಗಿ ಅರ್ಜಿ ಕೊಟ್ಟರು, ಅದನ್ನ ಬರೀ ಎಕ್ಷನ್ ತಗೊಳ್ದೇನೆ ಚಲನ್ ಕಟ್ಟಿಸ್ಕೊಂಡು ಕೈಬಿಟ್ರಲ್ಲ ಸರ್. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಅದನ್ನ ನಿರ್ಲಕ್ಷ್ಯ ವಹಿಸಾರಲ್ಲ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಆಯುಕ್ತರು ಅವ್ರಿಗೂ ಕೂಡ ಮನವಿ ಕಳಿಸಿದ್ದೀನಿ ಸರ್. ಮತ್ತೆ ಈಗ ಸಿಸ್ಟಮ್ ತಿದ್ದವರು ಯಾರು ಶಿವಾನಂದ ಅವರ? ಇದನ್ನ ನೋಡಿ ಸರ್, ಸಾರ್ವಜನಿಕರ ಮಧ್ಯದಲ್ಲಿ ಮೀಡಿಯಾ ಒಂದ್ ಸರ, ಇಲ್ಲ ಅಧಿಕಾರಿಗಳು, ಇಲ್ಲ ಲೋಕಾಯುಕ್ತಕ್ಕೆ ಹೋಗ್ಬೇಕು ಸರ್ ಇದಕ್ಕೆ. ಖಂಡಿತ, ಯಾಕಂದ್ರೆ ಎಲ್ಲರೂ ಜಾಣ ಕುರುಡ್ರ ಆಗ್ತಿದಾರೆ, ಜಾಣ ಕಿವುಡ್ರ ಆಗ್ತಾ ಇದಾರೆ ಅಂತ ಅನಿಸ್ತದೆ. ಹೌದು ಸರ್. ಅಲ್ಲ ಸರ್, ಇದ್ರೊಳಗೆ ಲಕ್ಷಗಟ್ಟಲೆ ದಂಡ ಬೀಳ್ತಿತ್ತು ಸರ್, ಬರೀ 7,000 ಚಿಲ್ಲರ ದಂಡ ತುಂಬಿಕೊಂಡ್ರು ಸರ್. ಲಕ್ಷ ಗಟ್ಟಲೆ ದಂಡ ಕೇಸರ ಇದೆ. ಅಲ್ಲ, ಲಕ್ಷ ಗಂಟೆ ಅವ್ರಿಗೆ ದಂಡ ಹಾಕಿದ್ದ ಅವ್ರಿಗೆ. ಹೌದು ಸರ್. ಈಗ ಬ್ರಾಕೆಟ್ ನಾಗಿಲ್ಲ ದಂಡ ಏನಾದ್ರು ಇವ್ರಿಗೆ ಅಂತ. ಹಾ, ಇವ್ರಿಗೆ ಅದೇ ರೀತಿ ಇರ್ಬೋದು ಸರ್. ಇದು ಸಂಶಯಾಸ್ಪದ ಹಂಗೆ ಇದೆ ಸರ್, ಯಾಕಂದ್ರೆ ಕೇಸನ್ನ ಯಾರು ಮೌನ ಮಾಡ್ತಾ ಇಲ್ಲ ಸರ್. ಇದಾರೆ ಈಗ ಕೆಲವೊಬ್ರಿಗೆ ಪೂರಾ ಅನ್ಯಾಯ ಮಾಡ್ತಾರೆ, ಕೆಲವೊಬ್ರಿಗೆ ಮಾತ್ರ ಈ ರೀತಿ ಅಪನ್ಯಾಯ ಅಂತಾರಲ್ಲ, ಅಪನ್ಯಾಯ ಕೊಡಿಸ್ತಾರೆ ಇದನ್ನ. ಇದಕ್ಕೆಲ್ಲ ಅವ್ರಿಂದ ಪೊಲಿಟಿಕಲ್ ಪ್ರೆಸರ್ ಇದೆ ಸರ್. ಗಣ್ಯ ವ್ಯಕ್ತಿಗಳ ಕೈವಾಡಿದೆ ಸರ್. ಯಾಕಂದ್ರೆ ಅವ್ರು ಇವಾಗ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ರೇಷನ್ ತಗೋತಾರ ಅಂದ್ರೆ ಸರ್, ಅಂಗಡಿ ಇದ್ದು ಎಲ್ಲ ಇದ್ದು. ಮತ್ತೆ ಬಲಿಷ್ಠ ಅವ್ರ ಹಿಂದೆ ಇರ್ಬೇಕು ಅಂದಿಲ್ಲ, ಅವ್ರಿಗೆ ಇರತಕ್ಕಂತ ಪವರ್ ನಲ್ಲಿ ಇವ್ರು ಸುಮ್ಕಿರ್ಬೇಕು ಸರ್. ಓಕೆ, ಓಕೆ, ಓಕೆ. ಸೊ ಒಟ್ಟಾರೆ ಇಲ್ಲಿ ಮಂಟೂರ್ನಲ್ಲಿ ವಿಶಿಷ್ಟಗಳು ನಡೀತಾ ಇದಾವೆ. ನಡೀತದೆ ಸರ್. ಇದ್ರಾಗ ಸೊಸೈಟಿ ಸಂಬಂಧಪಟ್ಟಂತ ಅದಾರ ಸರ್, ಇಲ್ಲಿ ತಾಲೂಕು ಅಧಿಕಾರಿಗಳು ಅದಾರ ಸರ್, ಡಿಸ್ಟ್ರಿಕ್ಟ್ ಅಧಿಕಾರಿಗಳು ಅದ್ರೊಳಗೆ ಇನ್ವಾಲ್ವ್ ಅದಾರ ಸರ್. ಒಂದ್ ರೀತಿಯಿಂದ ಈಗ ರತ್ನವ್ವ ಶರಣಕ್ಕಿ ಅವರು ಶ್ರೀಮಂತ ಬಡವರು ಅಂತ ಹೇಳ್ಬಹುದಾ? ಕಾಡಿನಲ್ಲಿ ಬಡವರು, ಕಾನೂನಲ್ಲಿ ಬಡವರು, ಆದ್ರೆ ನ್ಯಾಯವಾಗಿರೋ ಶ್ರೀಮಂತರು ಸರ್ ಅವ್ರದ್ದು. ಓಕೆ, 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 ಓಕೆ. ಹಿಂಗಾಗಿ ಏನಾಗುತ್ತೆ, ಈಗ ನಿಜವಾಗ್ಲೂ ಬಡವ್ರಿಗೆ ಕೂಡ ಅನ್ಯಾಯ ಆಗ್ತಾ ಈ ರೀತಿ ಆಗಿರೋದ್ರಿಂದ. ಹೌದ್ ಸರ್, ಹೌದ್ರಿ. ಅಲ್ವಾ? ಹೌದ್ ಸರ್, ತುಂಬಾ ಅನ್ಯಾಯ ಆಗ್ತದೆ ಸರ್. ನಿಜವಾದ ಬಡವ್ರಿಗೆ ಸಿಗುವಂತ ಸಿಗಂಗಲ್ಲ ಸರ್, ಇಂತಾರ ಸಿಕ್ಕುಟ್ಲೇನ ದುರುಪಯೋಗ ಆಗುತ್ತೆ ಸರ್.
ಓಕೆ ಓಕೆ, ಇದ್ರ ಬಗ್ಗೆ ಗರುಡ ಫಾಲೋ ಅಪ್ ಮಾಡ್ತದೆ ನಮ್ ಜೊತೆ ಮಾತನಾಡಕ್ಕೆ. ಧನ್ಯವಾದ ಸರ್. ನಮಸ್ಕಾರ ಸರ್, ತುಂಬಾ ಧನ್ಯವಾದ. ಓ ಬಾಯ್ ಸರ್, ಇಲ್ಲಿ ತಗೊಂಬಂದಿರಲ್ಲ ಇಲ್ಲಿ ತಗೊಂಡ ಮತ್ ನಂಬರ್ ಇಲ್ಲ ಹೆಂಗ ಹೇಳಿ ನಾವು ಅಪ್ಪ ಅಲ್ಲಿಡು ಕೆಳಗಿಡ ಕಿಡ್ತಿ ಕೆಳಗಿಲ್ಲ ಕೇಳಿಲ್ಲ ಬರೋದಿಲ್ಲ ಹೇಳಿಲ್ಲ ಕೇಳಿಲ್ಲ ಕೆಳಗಡೆ ಹಾಕಿದ ಆ ಗಾಡಿನ ಪಂಚಾಯತಿ ಒಳಗೆ ಹೊಡೆಸ ಅಲ್ಲಿ ಅಲ್ಲೇ ಅಂತೇಳಿ ಅಲ್ಲೇ ಇರಲಿ ಒಳಗೆ ಸರ್ಸು ಗಾಡಿ ಪಂಚಾಯತಿ ಒಳಗೆ ಹೊಡೆಸದ ಅಲ್ಲಿ ಮಾಲಾಟ ಆಗಿದೆ ಎಲ್ಲ ಮಾಲೆ ಇಲ್ಲೇ ಇರೋದು ಬಾದ ಹಾಕ್ಬ ಪಂಚಾಯತಿ ಹಾಕ್ಬ ಗಾಡಿಗೆ ಹೆಚ್ಚಿದೆ ಇದನ್ನ ಫ್ರೀ ಆಗಿ ಕೊಟ್ಟಿದ್ದ ಹಾಕ್ತೀನಿ ತಂದು ಗೇಟ್ ತೆಗಿಯೋದನ್ನ ಅಲ್ಲಿ ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಕಾಣಿಸ್ತಿರೋದು ಏನಪ್ಪ ಅಂತಂದ್ರೆ ಸರ್ಕಾರ ಬಡವರಿಗೆ ಕೊಡ್ತಕ್ಕಂತಹ ರೇಷನ್ ಅಕ್ಕಿಯ ಚೀಲ. ಸರ್ಕಾರ ಏನು ಬಡವರಿಗೆ ರೇಷನ್ ಪಡಿತರ ಚೀಟಿಯಲ್ಲಿ ಅಕ್ಕಿಯನ್ನು ಕೊಡ್ತೈತಲ್ಲ ಕಾಳನ್ನು ಕೊಡೋದು, ಇದನ್ನು ಹೊರಗಡೆಯಿಂದ ಜನ ಬಂದು ದುಡ್ಡಿಗೋಸ್ಕರ ಖರೀದಿ ಮಾಡಾಕತ್ತಾರ. ಬಡವರು ಅಂತ ಹೇಳಿ ಕ್ಯಾಸ ರೇಷನ್ ತಗೊಳ್ಳುವಂತಹ ಜನ ಇದನ್ನು ಕಾಳ ಸಂತೆಯಲ್ಲಿ ದುಡ್ಡಿಗಾಗಿ ಮಾರ್ಕೊಳತ್ತಾರ. ಇವ್ರು ತಗೊಳಕ್ ಬಂದವರು ರೇಷನ್ ಅಕ್ಕಿನ. ಈಗಾಗಲೇ ಹಲವಾರು ಬರೀ ಗ್ರಾಮದ ಜನರಿಗೆಲ್ಲ ಹೇಳೈತಿ ಈ ಥರ ಮಾಡೋಕೆ ಹೋಗ್ಬೇಡ್ರಿ ಅಂತೇಳಿ, ಆದರೂ ಜನರು ಕೂಡ ಇನ್ನೂ ಎಚ್ಚೆತ್ಕೊಂಡಿಲ್ಲ, ಇದ್ರ ವಿರುದ್ಧ ಕ್ರಮಕ್ಕೆ ತೊಗೊಂಡಾರ. ಸರ್ಕಾರ ಕೂಡ ಆದೇಶನ ಒಂದು ರೂಲ್ಸನ್ನು ಫಾಲೋ ಮಾಡೋಕ್ಕೆ ಹೇಳಿರ್ತೈತಿ, ಆದರೂ ಜನ ಇದ್ರ ಬಗ್ಗೆ ಎಚ್ಚರ ಇಲ್ಲದ ಕಾರಣ ಪದೇ ಪದೇ ಆಗಿ ಈ ಒಂದು ಅಕ್ಕಿಯನ್ನು ಕಾಳ ಧನಿಕರಿಗೆ ಮಾರಾಟ ಮಾಡಾಕತ್ತಾರ. ನಮ್ಮೂರಿನ ಏರಿಕೊಪ್ಪ ಗ್ರಾಮದ ಎಲ್ಲ ಯುವಜನತೆ ಹಾಗೂ ಹಿರಿಯರ ಸಮ್ಮುಖದಲ್ಲಿ ಈ ಒಂದು ಗಾಡಿಯನ್ನು ಹಿಡಿದಿರ್ತದೆ. ಇನ್ನು ಈ ರೀತಿಯಾಗಿ ಮುಂದೆ ರೇಷನ್ ಅಕ್ಕಿ ಕೊಡೋರಿಗೂ ಮತ್ತು ತಗೊಳ್ಳೋರಿಗೂ ಇವ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕಂತೇಳಿ ಸರ್ಕಾರಕ್ಕೆ ಹಾಗೂ ಪೊಲೀಸ್ ಇಲಾಖೆಯವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕಳಕಳಿಯಿಂದ ಎಲ್ಲರೂ ವಿನಂತಿ ಮಾಡ್ಕೋತೀವಿ. ಅವ್ರ ಮಾಲಕರನ್ನ ಕರಿ ಅಂದ್ರೆ ಅವ್ನು ಇನ್ನೂ ಕರಿತಿಲ್ಲ, ಅವ್ರ ಮಾಲಕ ಇಲ್ಲಿಗೆ ಬರ್ತಿಲ್ಲ. ಇವ ರೇಷನ್ ಅಕ್ಕಿ ತಗೊಳಕ್ ಬಂದಂತ ಯುವಕ ನೋಡಿ, ಇವ್ರ ಮಾಲಕರಿಗೆ ಫೋನ್ ಮಾಡಿದಾನೆ. ಇವ್ರ ಮಾಲಕರ ಫೋನಲ್ಲಿ ಹೇಳ್ತಾರೆ ಪೊಲೀಸರೊಂದಿಗೆ ನಮಗೆ ಸಂಪರ್ಕ ಐತಿ ಅಂತ ಹೇಳ್ತಿದ್ದಾರ. ಪೊಲೀಸರ ಜೊತೆ ನಮಗೆ ಲಿಂಕ್ ಐತಿ, ನಾವು ಯಾವ ರೀತಿ ನಮ್ಮ ಗಾಡಿ ತಗೋಬೇಕು, ರೇಷನ್ ಅಕ್ಕಿ ತೊಗೊಂಡಿರೋದನ್ನ ಹೆಂಗೆ ಒಯ್ಬೇಕು ಅಂತೇಳಿ ಅನ್ನೋದನ್ನು ಹೇಳಕತ್ತಾರ. ಪೊಲೀಸರದ ಒಂದು ಲಿಂಕ್ ಇದೆ ಅಂತೇಳಿ ರಾಜಾರೋಷವಾಗಿ ಹೇಳ್ಕೊತಿದ್ದಾನೆ ಇವನ್ ಮಾಲಕ. ನೋಡುವ ಯಾರು ಬರ್ತಾರೆ ಅಂತೇಳಿ ನೋಡುವ. ಹಲೋ, ನಮಸ್ಕಾರ, ಮಂಜು ಅವರ? ಹೌದು ಸರ್, ನಮಸ್ಕಾರ ರೀ, ಮಂಜುನ ಮಾತಾಡೋದು ಸರ್. ನಮಸ್ಕಾರ, ನಾನು ಗರುಡ ಟಿವಿಯಿಂದ ಕೃಷ್ಣಮೂರ್ತಿ ಅಂತ. ಓ, ಇದು ಗರುಡ ಟಿವಿ ಸರ್? ಹೌದು, ಗರುಡ ಟಿವಿಯಿಂದ ಕೃಷ್ಣಮೂರ್ತಿ ಅಂತ ಮಾತಾಡೋದು, ಧಾರವಾಡದಿಂದ. ನಮಸ್ಕಾರ ಸರ್, ಹೇಳಿ ಸರ್. ನಮಸ್ಕಾರ ಮಂಜು ಅವರ, ನಿಮ್ಮ ಎರಿಕೊಪ್ಪದಲ್ಲಿ ಈಗ ಇವರೇನ್ ರೇಷನ್ ಕೊಡ್ತಾರಲ್ಲ ಅನ್ನ ಭಾಗ್ಯ ಯೋಜನೆ ಒಳಗೆ ಏನ್ ಕೊಡ್ತಾರಲ್ಲ ಫ್ರೀ ಇದು ಕೊಡೋದನ್ನ ಮಾಡ್ಕೊಂತಾ ಇದಾರ, ಅದನ್ನ ಖರೀದಿ ಮಾಡ್ಲಿಕ್ಕೆ ಅಂತ ಹೇಳಿ ಮೊನ್ನೆ ನೀವು ಒಂದ್ ರೀತಿಯಿಂದ ಅದಕ್ಕ ಸಪೋರ್ಟ್ ಮಾಡಿ ನಿಮ್ ಪಂಚಾಯತಿಯಿಂದ ಹಿಡಿದು ಕೂಡ ಕೊಟ್ರಿ ಅದನ್ನ ರೇಷನ್ಗೆ. ಆಮೇಲೆ ಇವ್ರಿಗೆ ಅಧಿಕಾರಿಗಳನ್ನ ಕೂಡ ಕರೆಸಿದ್ರಿ.
ಹೌದು ಸರ್, ಹೌದು ಸರ್. ಸ್ವಲ್ಪ ನಮಗ್ ತಿಳಿಸ್ಬೇಕು ಅಂತ ಕೇಳ್ಕೊಡ್. ಹೇಳಿ ಸರ್, ಏನ್ ಹೇಳ್ಬೇಕು ಸರ್? ಅಲ್ಲ, ಇದನ್ನ ಈಗ ಎಷ್ಟು ಸಿಕ್ಕಿತ್ತು ಅಲ್ಲಿ ಚೀಲ ತಮ್ಗೆ ಅವತ್ತು ಸರ್? ಅದರಲ್ಲಿ ಆಟೋದಲ್ಲಿ ಇದ್ಬಿಟ್ಟು ಒಂದು 5 ಚೀಲ ಇತ್ತು ಸರ್, 50 ಕೆಜಿ ಚೀಲ, 5 ಚೀಲ ಇತ್ತು ಸರ್. ಅಂದ್ರೆ 2.5 ಕ್ವಿಂಟಲ್ ಅಕ್ಕಿ ಅದರಲ್ಲಿ ದಾಸ್ತಾನ್ ಮಾಡ್ಕೊಂಡಿದ್ರು ಸರ್ ಆಲ್ರೆಡಿ ಅವರು. ಈ ರೀತಿ ಬರ್ತಾ ಇದ್ರ ಅವ್ರಿಗೆ? ಸರ್, ಸುಮಾರು ಸಲ ಬಂದಿದ್ದಾರೆ ಸರ್. ಬಂದಿರೋರ್ಗೆ ನಾವು ಹೇಳಿ ಅವ್ರಿಗೆ ವಾರ್ಮ್ ಮಾಡಿ ಕಳಿಸಿದೀವಿ ಸರ್. ಆದ್ರೂ ಗೊತ್ತಿಲ್ಲಂಗೆ ತುಡುಗ್ಲೆ ಬಂದ ಕಾಸು ಏನು ಗೊತ್ತಿಲ್ಲದಂತರ ಈ ಹಳ್ಳಿ ಮುಗ್ದ್ರಿನ್ ಸರ್. ದುಡ್ಡು ಕೊಟ್ಟು ಇದನ್ನ ಖರೀದಿ ಮಾಡೋದು ಸರ್ ರೇಷನ್ ಹಾಕಿನ್ರಿ. ಈಗ ಒಂಥರ ಬಡತನದ ರೊಕ್ಕ ಸಿಗ್ತಾವ್ ನೀವು ಕೊಟ್ಬಿಡ್ರಿ ಅಂತ ಹೇಳಿ ಆ ರೀತಿಯಿಂದ. ಸರ್, ಈಗ ಸರ್ಕಾರ ಏನ್ ಸರ್ ಕಡು ಬಡವರಿಗೆ ಅಂತೇಳಿ ಅನ್ನಭಾಗ್ಯ ಯೋಜನೆಯನ್ನು ತಂದು ಕಾಸ್ರಿ, ಅವ್ರಿಗೆ ಕೈಗೆಟಕೋ ದರದಲ್ಲಿ ಮತ್ತು ಉಚಿತವಾಗಿ ಅವ್ರಿಗೆ ರೇಷನ್ ಸೌಲಭ್ಯ ಮಾಡಿಕೊಟ್ಟಾರಿ. ಖಂಡಿತ ಖಂಡಿತ. ಅದರಲ್ಲಿ ಕೆಲವೊಂದು ಜನ ಏನ್ ಮಾಡಾಕತ್ತಾರಿ, ಅನಿವಾರ್ಯ ಕಾರಣದಿಂದ ಪರಿಸ್ಥಿತಿ ಒತ್ತಡಕ್ಕೆ ಒಳಗಾಗ್ರಿ, ಅದನ್ನ ಮಾರ್ಕೊಳ್ಳೋದು. ತಪ್ಪಾಗತ್ತಲ್ಲ ಮಂಜೂರ ಮಾಡೋದು ತಪ್ಪು ಅಂದ್ರೆ ಅದು ಆ ರೀತಿಯಾಗಿ ಮಾಡುದು ತಪ್ಪು ಸರ್. ಸರ್ಕಾರ ಕೂಡ ಅದ್ರ ಬಗ್ಗೆ ಅದನ್ನ ಕ್ರಮ ತಗೊಂಡಿದೆ ಸರ್ ಆಲ್ರೆಡಿ. ಆದೇಶವನ್ನು ಕೂಡ ಹೊರಡಿಸಿದಾರೆ ಸರ್ಕಾರದವ್ರಿ, ಪಡಿತರ ಚೀಟಿ ತೆಗೆದುಕೊಳ್ಳುವಂತಿಲ್ಲ ಮತ್ತು ಮಾರುವಂತಿಲ್ಲ ಅಂತ ಹೇಳಿ. ಖಂಡಿತ ಖಂಡಿತ, ಸರ್ಕಾರ ಕೂಡ ಆದೇಶ ಕೊಟ್ಟಿದ್ರಿ. ಯಾಕಂದ್ರೆ ಈಗ ಅನ್ನಕ್ಕಾಗಿ ಯಾರನ್ನು ಬಾಯಿ ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದನೇ ಈ ಯೋಜನೆ ತಂದಿತ್ತು ಸರ್ಕಾರ. ಹೌದು ಸರ್, ಹೌದು. ಎಲ್ಲ ಒಂದ್ ಕಡೆ ಈಗ ಅನ್ನ ಭಾಗ್ಯಕ್ಕೆ ಕನ್ನ ಭಾಗ್ಯ ಹಾಕಿದಂಗ್ ಮಾಡಿ ಮಾರಾಟ ಮಾಡಿ ಅದನ್ನ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಮಾಡ್ಕೊಂಡು ಉಪಯೋಗಿಸ್ತಾ ಇದಾರೆ ಅನಿಸ್ತದಲ್ಲ. ಹೌದು ಸರ್, ಇದನ್ನ ಓದು ಅವ್ರ ಅಂಗಡಿಲಿ 15 ರೂಪಾಯಿ ಕೆಜಿ 20 ರೂಪಾಯಿ ಕೆಜಿ ದರದಲ್ಲಿ ಅಂಗಡಿ ಹೊರಗಡೆ ಇವ್ರು ಮಾರಾಟ ಮಾಡ್ತಾರೆ ಸರ್. ಓಕೆ ಓಕೆ ಮಂಜೂರ. ದೊರೆಯಿಂದ ನೋಡಿ ಇದೇ ಪಾಲಿಶ್ ಆಗಿ ಮತ್ತೆ ನಮ್ಗೆ 40-50 ರೂಪಾಯಿ ಮತ್ತೆ ಬರ್ತದೆ ಮಹಾರಾಷ್ಟ್ರದಿಂದ ಇನ್ನೊಂದ್ ಕಡೆಯಿಂದ ಬರ್ತದೆ ಸರ್, ಬರ್ತದೆ ಸರ್. ಯಾರೋ ತಮಾಷೆ ಹೇಳ್ತಾ ಇದ್ರು ಇದ್ರ ಬದಲು ಸರ್ಕಾರನೇ ಮಹಾರಾಷ್ಟ್ರಕ್ಕೆ ಕೊಟ್ಬಿಟ್ರೆ ಇದನ್ನ ಉಳಿತದ ಅಂತ ಹೇಳ್ತಾ ಇದ್ರು. ಪಾಪ ಇವ್ರಿಗೆ ಕೊಟ್ಟು ಇವ್ರ ಮೂಲಕ ತಗೊಂಡೋಗೋದು ಎಲ್ಲೇ ಒಂದ್ ಕಡೆ. ಈಗ ಈ ಸೋರಿಕೆ ತಡೆದಂಗ ಮೊನ್ನೆ ಒಂದು ಪ್ರಯತ್ನ ಮಾಡಿದ್ರೆ ಅಂತ ಗೊತ್ತಾಯ್ತು. ಈ ಸರ್ಕಾರದವರು ಬಡವರಿಗೆ ರೇಷನ್ ಕೊಡೋ ಬದ್ಲಿ ಅದೇ ರೇಷನ್ ಅಕ್ಕಿನ ಮಹಾರಾಷ್ಟ್ರ ಸರ್ಕಾರ ಕೊಟ್ಬಿಟ್ರಿ. ಅಲ್ಲಿ ಪಾಪ ಇವ್ರು ಗಾಬರಿ ಆಗೋದು ತಪ್ಪದೆ, ಇವ್ರು ರೇಡ್ ಆಗೋದು ತಪ್ಪದೆ. ತಪ್ಪದ ಸರ್, ಎಲ್ಲ ಯಾವ್ದು ಏನು ಇರೋದು ಸರ್. ಎಲ್ಲ ಒಂದ್ ಕಡೆ ನಿಮ್ಗೆ ಮಂಜೂರು ಈಗ ಆಹಾರ ಇಲಾಖೆಯವರು ಅಂದ್ರೆ ಈಗ ಜಾಣ ಕೂಡ್ರ ಆಗ್ತಾ ಇದಾರೆ ಅಂದ್ರೆ ಗೊತ್ತಿದ್ದು ಸುಮ್ನೆ ಇರ್ತಾರೆ. ಯಾಕಂದ್ರೆ ಈ ವ್ಯವಸ್ಥೆ ಗೊತ್ತಿಲ್ಲಾರ್ದಂತೂ ಸಾಧ್ಯನೇ ಇಲ್ಲ. ಇಲ್ಲ ಸರ್, ಎಲ್ಲರೂ ಅವ್ರು ತಮ್ಮ ಕರ್ತವ್ಯನ ನಿರ್ವಹಿಸಲೇಬೇಕಾಗ್ತದಲ್ಲ. ಎಲ್ಲಿ ಏನಂತ ಈ ದಿನ ಅವ್ರದ್ದು ಚೆಕ್ ಮಾಡೋದೇ ಅವ್ರ ಡ್ಯೂಟಿ ಇರ್ತದೆ. ಹೌದು ಸರ್, ಹೌದು ಸರ್. ಅವ್ರು ಸರಿಯಾಗಿ ಸಮರ್ಥನೆಯಿಂದ ಕೆಲಸ ಮಾಡ್ತಾ ಇಲ್ಲ ಅಂತ ಅನಿಸ್ತದೆ. ತಾವೇನ್ ಹೇಳ್ತೀರಿ? ಸಹಜವಾಗಿ ಸರ್ ಇದು ಮೇಲ್ನೋಟಕ್ಕೆ ಇದು ಜನ ಅನ್ನೋ ವಿಚಾರ ಮಾಡ್ತಾರೆ ಸರ್. ಇದು ಹೆಂಗಂತಂದ್ರಿ, ಮೇಲ್ನೋಟಕ್ಕೆ ಅಧಿಕಾರಿಗಳು ಯಾರು ನೋಡಿಲ್ಪ ಅಂತಂದ್ರ ಅವ್ರು ನೋಡ್ಬೇಕು ಸರ್ ಅದನ್ನ. ಅವ್ರದ್ದು ಕರ್ತವ್ಯ ಇರ್ತೈತ್ರಿ. ಇದು ಬಡವರಿಗೆ ನಾವು ಅಕ್ಕಿ ಕೊಟ್ಟದ್ದು ಬಡವರು ಅದನ್ನ ತಗೊಂಡಾರು ಇಲ್ಲೋ, ಬಡವರು ಅದನ್ನ ಉಪಯೋಗ ಮಾಡಾಕತ್ತಾರೋ ಇಲ್ಲೋ ಹೌದು ಅನ್ನೋದನ್ನ ಅವರು ತುಡುಗ್ಲಾದ್ರೂ ಬಂದು ಅದನ್ನ ಪತ್ತೆ ಹಚ್ಚಬೇಕಾಗಿರ್ತದೆ ಸರ್. ಮಹಾರಾಷ್ಟ್ರದಲ್ಲಿ ಬಂದ್ರೆ ಮುಂಜೂರು ಇದು ಒಂಥರ ಎಲ್ಲ ಒಂದು ಚೈನ್ ಸಿಸ್ಟಮ್ ಅನಿಸ್ತದಲ್ಲ. ಯಾಕಂದ್ರೆ ಇದು ಲಾರಿನಲ್ಲಿ ಮಹಾರಾಷ್ಟ್ರಕ್ಕೆ ಹೋಗುವಾಗ ಚೆಕ್ ಪೋಸ್ಟ್ ಗಳು ಸುಮ್ನೆ ಬಿಟ್ಕೊಡ್ತಾವೆ. ಅಂದ್ರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಎಲ್ಲಿಂದ ಬಂದು ಅಂತ ಕೂಡ ಯಾರು ಕೇಳಲ್ಲ. ಹೇಳೋದಿಕ್ಕಿಲ್ಲ ಸರ್, ಹಂಗಾಗಿ ಸರ್. ಹಿಂಗಾಗಿ ಈಗ ಯಾರು ಬನಿ ಎತ್ತಾರೆ ಅವರೇ ಕೆಟ್ಟವ್ರ ಅನ್ನಂಗ ಆಗ್ಬಿಡ್ತದೆ. ಹೌದು ಸರ್, ಹೌದು ಸರ್. ಹಂಗಾಗಿ ಈಗ ಮಂಜೂರ್ ಊರಲ್ಲಿ ಪರವಾಗಿಲ್ಲ, ಕೆಟ್ಟವ್ರ ಆದ್ರೂ ಪರವಾಗಿಲ್ಲ, ಸರ್ಕಾರದ ಈ ರೀತಿ ಸೋರಿಕೆ ಆಗ್ಬಾರ್ದು ಅನ್ನೋ ಒಂದು ಪ್ರಯತ್ನ ಮಾಡಿದಿರಿ. ನಾವು ಸರ್ ಹಳ್ಳಿಯವ್ರಿ, ಮುಗ್ ಜನ್ರಿ. ಖಂಡಿತ ಖಂಡಿತ. ದುಡ್ಡು ಸಿಗ್ತೈತಿ ಅಂತಂದ್ರ ದುಡ್ಡಿಗೋಸ್ಕರ ಏನಾದ್ರೂ ಮಾಡಕ್ಕೆ ಈಗ ದುನಿಯಾ ಹೆಂಗೈತೆ ಅನ್ನೋದು ಗೊತ್ತೈತೆ ಸರ್ ನಿಮ್ಗಾದ್ರೂ. ಖಂಡಿತ ಖಂಡಿತ. ಈಗ ಬಡವ್ರಿಗೆ ಏಪ್ರಿಲ್ ಒಳಗೆ ಅಕ್ಕಿ ಬರ್ತದೆ ಸರ್. ಒಂದ್ ಮನ್ಯಾಗ 4 ಜನ ಇದ್ದು ಅಂತಂದ್ರೆ ಅವ್ರಿಗೆ 4 ಕೆಜಿ ಅಕ್ಕಿ ಬರ್ತದೆ ಸರ್. ಹೌದು ಹೌದು. ರೇಷನ್ ಕಾರ್ಡ್ ಅಲ್ಲಿ 4 ಜನ ಇರ್ತಾರೆ ಸರ್, ಆದ್ರೆ ಮನ್ಯಾಗಿರೋರು 2 ಜನ ಇರ್ತಾರೆ. ಅಂತ ಸಮಯದಲ್ಲಿ ಏನಾಗತ್ತಾರ, 20 ಕೆಜಿ ಅಕ್ಕಿ ಉಳಿತಾಯ ಇವ್ರಿಗೆ ಆಗತ್ರಿ ಮನ್ಯಾಗಿರೋರಿಗೆ. ಓಕೆ ಓಕೆ. ಈಗ ಈ ರೀತಿ ಆದ್ರೆ ಒಂದ್ ರೀತಿಯಿಂದ ಪ್ರತಿ ಮನೇನೂ ಒಂಥರ ಗೋಡೌನ್ ಆದಂಗೆ ಆಗ್ಬಿಡ್ತಾವೆ. ಅವ್ನ್ ತಗೊಂಡೋಗ್ಲಿಕ್ಕೆ ಇಂತ ಆಟೋಗಳು ಬರ್ತಾನೆ ಇರ್ತವೆ. ಬರ್ತಾವ ಸರ್, ಆಟೋ ಬರ್ತಾವ ಸರ್, ಆಮೇಲೆ ಟಾಟಾ ಏಸ್ ಹಾವು ಬರ್ತಾವ್ರಿ. ಎಲ್ಲ ದೊಡ್ಡ ದೊಡ್ಡ ಗಾಡಿನೂ ಬರ್ತಾವ ಸರ್. ಯಾಕಂದ್ರೆ ಒಂದೊಂದ್ ಮನೆಯಿಂದ ಹೆಚ್ಚು ಕಮ್ಮಿ ಒಂದೊಂದ್ ಚೀಲ ಸಿಗ್ತಾ ಹೋಗ್ತದೆ ಪ್ರತಿ ಸತಿ. ಒಂದು ತಿಂಗಳಿಗೆ ಒಂದ್ ಮನೆಯಿಂದ ಒಂದ್ 30 ಕೆಜಿ ಸಿಕ್ಕರು ಸರ್. ನಮ್ಮೂರಲ್ಲಿ 300 ಮನೆ ಅದಾವ ಸರ್. 300 ಮನೆಯಲ್ಲಿ ಒಂದ್ 700 ಕಾರ್ಡರ್ ಅದಾವ ಸರ್. ಓಕೆ ಓಕೆ. ರೇಷನ್ ತಗೊಳಂತ ಕಾರ್ಡ್ 200-200 ಕಾರ್ಡ್ ಕಂಪಲ್ಸರಿ ಅದಾವ ಸರ್ ನಮ್ಮೂರಲ್ಲಿ. ಒಂದ್ ಮನೆಯಿಂದ ಬರೀ 10 ಕೆಜಿ ಹಿಡಿದ್ರು 200 ಕೆಜಿ ಆಯ್ತು ಸರ್. ಓಕೆ ಓಕೆ. 200 ಕೆಜಿ ಆಯ್ತು ಸರ್. ಗರುಡ ಟಿವಿ ಇದೊಂದು ಎಪಿಸೋಡ್ ಮಾಡ್ತಾ ಇದೆ, ನಮ್ ಜೊತೆ ಮಾತನಾಡೋದಕ್ಕೆ ಧನ್ಯವಾದ ಮಂಜುವರೇ. ಈ ರೀತಿ ಪ್ರಯತ್ನ ಮುಂದುವರಿಲಿ ಅಂತ. ಸರ್ ಇನ್ನೊಂದ್ ಸರ್ ಏನಾಯ್ತಂದ್ರೆ, ನಿನ್ನೆ ನಡೆದಂತ ಘಟನೆ ಅಲ್ರಿ, ಅವ್ನ್ ಮಾಲೀಕ ಅಲ್ಲೆಲ್ಲ ಹುಬ್ಳಿ ಕುಂತ್ಕೊಂಡ್ ಮಾತಾಡ್ತಿದ್ದಾನ ಸರ್. ಹುಬ್ಬನ್ನ ಇಲ್ಲಿ ಕಳಿಸಿದಾನ ಸರ್.
ಖರೀದಿ ಮಾಡಿ ನಮ್ಗೆ ಹಂಗೆ ಕೇಳಿ ಬಂತು. ನಮ್ಮ ಇವರು ಬಾತ್ಮೀದಾರರು ಹೇಳಿದ್ರು ಪೊಲೀಸರು ಕೂಡ ಇದರಲ್ಲಿ ಶಾಮೀಲ್ ಇದ್ದಾರೆ ಹ್ಯಾಂಗಿಂಗ್ ಅಂತ ಹೇಳ್ತಾನಂತ, ಹಿಂಗಾಗಿ ಧೈರ್ಯದಿಂದ ಮಾಡ್ತಾ ಇದಾರೆ ಅಂತ ಕೇಳ್ಬಂತ. ಹೌದಾ? ರಾಜಾ ರೋಷವಾಗಿ ಹೇಳ್ತಾನ ಸರ್ ಅವನು. ನಮ್ಗೆ ಪೊಲೀಸರ್ ಲಿಂಕ್ ಇದೆ, ಅಧಿಕಾರಿಗಳು ಸಪೋರ್ಟ್ ಇದೆ, ನಮ್ ಎಲ್ಲಾ ಕಡೆ ಲಿಂಕ್ ಐತಿ, ನಮ್ ಗಾಡಿ ಬಿಡ್ರಿ, ಇಲ್ಲ ಅಂತಂದ್ರೆ ನನ್ನ ಗಾಡಿ ಹೆಂಗ್ ತರಬೇಕು ಅನ್ನೋದು ಗೊತ್ತೈತಿ ಅಂತ ಹೇಳಿ ವಿಚಾರ ಧಮಕಿ ಮಾಡುವಂತ ವಿಚಾರದಲ್ಲಿ ಮಾತನಾಡಿದ ಸರ್ ಅವರು. ಓಕೆ ಓಕೆ ಓಕೆ. ಎಲ್ಲೋ ಒಂದ್ ಕಡೆ ತಪ್ಪು ಮಾಡ್ತಾ ಇದೀನಿ ಅಂತ ಪಾಪ ಪ್ರಜ್ಞೆ ಇದ್ದಿದ್ದಿಲ್ಲ ಅವನ ಹತ್ರ. ಇರ್ಲಿಲ್ಲ ಸರ್, ಇರ್ಲಿಲ್ಲ ಸರ್. ಇಲ್ಲಿ ಜನ ರೊಚ್ಚಿಗಿದ್ದಿದ್ದಾರೆ, ಜನ ಕೂಡಿದ್ದಾರೆ, ಇಲ್ಲಿ ಏನಾಗ್ತಿದೆ ಅನ್ನೋ ಘಟನೆ ಅವ್ನ್ ಗೊತ್ತಿದ್ದು ಆ ರೀತಿ ಮಾತಾಡ್ತಾನೆ ಅಂದ್ರೆ ಒಂದು ಬಂಡ ಧೈರ್ಯ ಸರ್. ಖಂಡಿತ ಖಂಡಿತ. ಇಲ್ಲ ಅಂತವ್ರಿಗೆ ಹೇಳ್ತಂದ್ರೆ ಬೈ ಬಾಕರ್ ನಾವು ಬೋಲುಸೆ ಅಣ್ಣ ಮಾತಾಡಕತ್ತಂತ ಹೇಳಿ ಫೋನ್ ಕೊಡೋರ್ಗೆ ಅಂತ ಹೇಳ್ತಾನ ಸರ್. ಓಹೋ ಅಂದ್ರೆ ಇವ್ರನ್ನೆಲ್ಲ ಬಳಸಕ್ ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಕಾರಣ ಆಗ್ತದೆ. ಕಾರಣದ ಕೈ ಇದ್ರಲ್ಲಿ ಕಂಪಲ್ಸರಿ ಇನ್ವಾಲ್ವ್ ಆಯ್ತು ಸರ್. ಓಕೆ ಓಕೆ ಓಕೆ. ಅಷ್ಟ ಧೈರ್ಯದಿಂದ ಒಬ್ಬ ವ್ಯಕ್ತಿ ಹೇಳ್ಕೊತಾನಂದ್ರೆ ಕುಲಂಕುಶವಾಗಿ ರಾಜಾರೋಷವಾಗಿ ಸರ್ ಅಣ್ಣ ಮಾತಾಡಕತ್ತಂ ಫೋನ್ ಕೊಡೋರ್ ಕಡೆ ಅಂತ ಹೇಳ್ತಾನ್ರಿ. ಒಳ್ಳೆ ಇದ್ರೊಳಗ ಪೊಲೀಸ್ ಇಲಾಖೆಯವರು ಶಾಮೀಲ್ ಅದಾರ, ಸಂಬಂಧಪಟ್ಟಂತ ಅಧಿಕಾರಿಗಳು ಶಾಮೀಲ್ ಅದಾರ, ನನಗೆ ಎಲ್ಲಾರ್ದು ಲಿಂಕ್ ಐತಿ, ನನ್ನ ಗಾಡಿ ತರಿಸ್ಕೊಳ್ಳೋದು ಅಕ್ಕಿ ತಗೊಂಡು ಅಕ್ಕಿ ತಗೊಂಡತಿರ್ತಾನೆ ಅಂತ ಹೇಳಿದ ಸರ್ ನಿನ್ನೆ. ಸೊ ಇಲ್ಲಿ ಇದರಲ್ಲಿ ಕೂಡ ಬಾಯಿಗಿರಿ ನಡೀತದ. ಅಣ್ಣ ಅಣ್ಣ ಅನ್ಕೊಂತ ಈಗ ಅಣ್ಣ ಕಸಿತಾ ಇದಾರಲ್ಲ ಅವ್ರು. ಹಾ ಸರ್, ಇದು ತಪ್ಪಾ ಆಗ್ತದಲ್ಲ, ಅವ್ರಿಗೆ ಗೊತ್ತಾಗ್ಬೇಕು ಸರ್ ಅವ್ರಿಗೆ. ಅವರು ಅನ್ನಕ್ಕೋಸ್ಕರ ಹಾಹಾಕಾರ ಮಾಡ್ಬೇಕು ಸರ್ ಅವ್ರು. ಖಂಡಿತ, ಯಾಕಂದ್ರೆ ಈಗ ಅವ್ರು ಏನ್ ಈ ದುಡ್ಡಿನಿಂದ ಏನ್ ಗಳಿಸಿದ್ರು ಕೂಡ ಮತ್ತೆ ಅನ್ನನೆ ತಿನ್ಬೇಕಲ್ಲ. ಹಾ ಸರ್, ಅದು ದೊಡ್ಡವ್ರ ಹತ್ರ ಕಿತ್ಕೊಂಡ್ ತಿನ್ನೋದಾಗ್ಬಾರ್ದಲ್ಲ ಸರ್. ಖಂಡಿತ ಖಂಡಿತ, ಯಾಕಂದ್ರೆ ಈಗ ಆಸೆದ್ದು ತೋರಿಸಿ ಈ ರೀತಿ ಮಾಡಿ ನಿಂತಾಗ ಮಾತ್ರ ಇದು ಸರ್ಕಾರದ ಏನಿದೆಲ್ಲ ಸೌಲಭ್ಯ ಇದು ಸದ್ಬಳಕೆ ಆಗ್ತದ ಅಂತ ನಮ್ದು. ಈಗ ಸರ್ ಸರ್ಕಾರದ ಸೌಲಭ್ಯನ ಸದ್ಬಳಕೆ ನಾವು ಜನ ಮಾಡ್ಕೋಬೇಕು ಸರ್. ಜನರು ಕೂಡ ಎಚ್ಚರ್ಕೋಬೇಕು ಅನ್ನೋ ಒಂದು ಸಂದೇಶ ಕೊಡ್ತಾ ಇದ್ದೀರಾ ಸರ್. ನಾವು 3 ತಿಂಗಳಿಂದ ಇದಕ್ಕೆ ನಾವು ಇದಕ್ಕೊಂದ್ ಕಾರ್ಯಕ್ರಿ ಈಗ ಒಂದ್ ಕೆಲ್ಸಕ್ರಿ 3 ತಿಂಗಳಿಂದ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಮತ್ತು ಊರಾಗ ಯುವಕರು ಹಿರಿಯರು ಎಲ್ಲರೂ ರೀ ಓನ್ ಓನಿಗೆ ತಿಳುವಳಿಕೆಯನ್ನು ಹೇಳಿ ಬಂದಿವ್ರಿ. ಕೆಲಸ ಮಾಡಿದ್ರಿ ನಿಜವಾಗ್ಲೂ. ಅದೊಂದು ನಿಮ್ಮ ಪಂಚಾಯತಿಗೆ ಒಂದು ಹೆಡ್ಸ್ ಅಪ್ ಹೇಳ್ತೇವೆ ನಾವು. ಹಾ ಸರ್, ಪಂಚಾಯತಿ ಸಿಬ್ಬಂದಿಗಳು ಸರ್ ಒಳ್ಳೆ ಕಾರ್ಯ ಮಾಡ್ಯಾರ ಸರ್ ಇದರಲ್ಲಿ. ಅವರು ನಾವು ಯಾವತ್ತು ಊರಾಗ ಇರಾಕ ಅವ್ನು ಸರ್, ನಾವು ಹೊರಗಡೆ ಹೋಗೋರು ಕೆಲ್ಸಕ್ಕೆಲ್ಲ ಹೋಗೋರು. ಇದ್ದಂತ ಸಮಯದಲ್ಲಿ ಬಂದಂತವ್ರನ್ನ ಹಿಡಿದು ಆಲ್ರೆಡಿ ಒಬ್ಬ ಒಂದ್ ಟೈಮ್ ಒಬ್ರು ಎಸ್ಕೇಪ್ ಆಗಿದಾರ ಸರ್, ಗಾಡಿ ಚೀಲ ಆಗಿಲ್ಲ ಎಲ್ಲ ಬಿಟ್ಟು ಓಡಿ ಬಿಟ್ಟಿದಾರೆ ಸರ್. ಅದನ್ ಗಾಡಿ ತಗೊಳಕ್ ಆಮೇಲೆ ಯಾರು ಬಂದ್ರು ಏನಾಯ್ತು ಅದು ಅದ್ರ ಬಗ್ಗೆ ನಾವು ಕೇಳಲ್ಲ ಸರ್ ಆಮೇಲೆ. ಆದ್ರೆ ನಿನ್ನೆದೇನೈತಲ್ ಸರ್, ಇಡೀ ಊರ್ ಜನ ಸರ್ ಒಟ್ಟಿಗೆ ನಿಂತು ಅವ್ನ ಬುದ್ಧಿ ಪಾಠ ಅವ್ನ್ ಕಲಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಸರ್ ಬಹಳ ಕೆಲವೊಂದು ಈ ಅಕ್ರಮದಲ್ಲಿ ಈ ರೀತಿ ಅದನ್ನ ತಡಿಬೇಕಂದಾಗ ಒಕ್ಕಟ್ಟಾದಾಗ ಮಾತ್ರ ಖಂಡಿತ ಇದಾಗ್ತದೆ. ಈಗ ಹೇಳ್ತಾರಲ್ಲ ದೇಶದ ಬೆನ್ನೆಲುಬುನ ಹಳ್ಳಿ ಅಂತ ಹೇಳ್ತಾರಲ್ಲ ಹಂಗೆ. ಹಾ ಸರ್, ನಿನ್ನ ಫುಡ್ ಡಿಪಾರ್ಟ್ಮೆಂಟ್ ಇಂದ ಆಫೀಸರ್ಸ್ ಬಂದಿದ್ರು ಸರ್, ಪೊಲೀಸ್ ಇಲಾಖೆಯವ್ರು ಬಂದಿದ್ರಿ. ಅವ್ರ ಮುಂದೆ ನಾವೆಲ್ಲ ಇಲ್ಲಿ ಆದಂತ ಘಟನೆಯನ್ನೆಲ್ಲ ಹೇಳಿದ್ವಿ ಸರ್ ಹಿಂಗೆಲ್ಲ ಆಗೈತ್ರಿ ಅಂತ. ಅವಾಗ ಪೊಲೀಸ್ ಇಲಾಖೆಯವ್ರು ಅಂದ್ರೆ ಅವ್ನ ಆ ರೀತಿ ಮಾತಾಡಿದಾನಂದ್ರೆ ಬರ್ಲಿ ತಗೋ, ಯಾರು ಬರ್ತಾರೆ ನೋಡ್ತೀವಿ ಅಂತ ಪೊಲೀಸರು ಒಂದು ಬೆಂಬಲ ಕೊಟ್ಟರು ಸರ್ ನಮ್ಗೆ. ಓಕೆ 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 ಸರ್, ಎಲ್ಲರೂ ಒಂದತ್ರ ಇರೋದಿಲ್ಲ ಸರ್. ಖಂಡಿತ ಖಂಡಿತ, ಅವನ ಜೊತೆ 10 ಜನ ಇದ್ರ ಜನರ ಜೊತೆ 100 ಜನ ಇರ್ತಾರೆ ಸರ್, ಅದು ಅವ್ನಿಗೆ ಗೊತ್ತಾಗಿಲ್ಲ ಸರ್. ಅವ್ನು ಗೊತ್ತು ಮಾಡಬೇಕು ಅನ್ನೋ ಉದ್ದೇಶ ನಮ್ದು ಸರ್. ಸರಿ ಸರಿ, ನಿಮ್ ಜೊತೆ ನಾವು ಇರ್ತೇವೆ ಮಂಜುರೇ. ಧನ್ಯವಾದ. ಧನ್ಯವಾದಗಳು ಸರ್, ತುಂಬಾ ಹೃದಯದ ಧನ್ಯವಾದ ಸರ್. ಹಲೋ ವಿನೋದ್ ಸರ. ಹೌದೌದು, ಯಾರು ಮಾತಾಡಿದ್ರಿ? ನಮಸ್ಕಾರ, ನಾನು ಗರುಡ ಟಿವಿಯಿಂದ ಕೃಷ್ಣಮೂರ್ತಿ ಅಂತ. ಎಲ್ಲಿಂದ ರೀ? ಧಾರವಾಡ. ಗರುಡ ಟಿವಿಯಿಂದ ಕೃಷ್ಣಮೂರ್ತಿ ಅಂತ. ನಮಸ್ಕಾರ ರೀ. ನಮಸ್ಕಾರ ಸರ್. ಅದು ಎರಿಕೊಪ್ಪದ್ದು ನನಗೆ ಇದು ಬಂತು, ಮಾಹಿತಿ ಬಂತು, ಆಮೇಲೆ ನೀವು ಹೋಗಿದ್ರಂತೆ. ರೇಷನ್ ಏನ್ ಖರೀದಿ ಮಾಡ್ತಾರಲ್ಲ ಈಗ ಅನ್ನ ಬಾಗಿದ್ದು ಅಕ್ಕಿಗಳನ್ನ, ಇದನ್ನ ತಡಿಲಿಕ್ಕೆ ಅಂತೇಳಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಿದ್ದೀರಾ ಸರ್ ತಾವು? ಅಂದ್ರೆ ಇಲ್ಲಿ ಧಾರವಾಡದಲ್ಲಿ ಇದೆ, ಸುಮಾರು ಕಡೆ ಹಿಂಗೆ ಇದೆ. ಈಗ ನೋಡ್ರಿ, ನಾವು ನಡಕ ಪೇಪರ್ ನಾಗ ಹಾಕ್ಸಿದ್ರು, ಹೇಳಿದ್ರಿ ಜನಾನ ಈಗ ಅದನ್ನ ಸುಮಾರು ಕಾರ್ಡ್ದಾರ ಕೊಟ್ಟಿದ್ದಾರೆ ರೀ ಅವ್ರಿಗೆ. ಹೌದೌದು, ದುರಂತ ಅಂತ ಹೇಳ್ಬೋದಲ್ಲ, ಯಾಕಂದ್ರೆ ನೀವು ಸ್ವಾಭಿಮಾನಿಗಳಾಗಿ ನೀವು ಒಂದ್ ರೀತಿಯಿಂದ ನೀವೇ ಊಟ ಮಾಡಿ ಕೈ ಚೆಲ್ಬಾಡ್ರಿ ಅನ್ನೋದಕ್ಕೆ ಸರ್ಕಾರ ಯೋಜನೆ ಮಾಡಿದ್ದು. ಕರೆಕ್ಟ್, ಈಗ ಅದ್ರ ಮೇಲೆ ನಾವು ಎಫ್ಐಆರ್ ಮಾಡಿದ್ರಿ, ಅವ್ರ ಮೇಲೆ ಇಬ್ಬರ ಮೇಲೆ ಕೇಸ್ ಮಾಡಿದ್ರು, ನಿನ್ನೆ ಎಫ್ಐಆರ್ ಆಗಿದ್ರಿ. ಸೊ ಅದಕ್ಕೆ ನಾವು ಒಂದು ಮೆಸೇಜ್ ಕೊಡ್ತಾ ಇದೀವ್ರಿ, ಯಾರು ದಯಮಾಡಿ ಯಾರು ಇದನ್ನ ಮಾಡಕ್ ಹೋಗ್ಬೇಡ್ರಿ, ತಮಗ ಯೂಸ್ ಕನ್ಸಂಪ್ಷನ್ ಮಾಡ್ರಿ, ಹೊರಗಡೆ ಕೊಡಬೇಡ್ರಿ ಅಂತ ಒಂದು ಮೆಸೇಜ್ ಹೋಗ್ಬೇಕ್ರಿ ತಮ್ಮಿ. ತಮ್ಮ ಕಡೆಯಿಂದ ಒಂದು ಸಂದೇಶ ಕೊಡ್ತೀರಿ. ಇನ್ನೊಂದು ಸರ್, ಇದಕ್ಕೆ ವಿನೋದ್ ಅವರ, ರತ್ನಮ್ಮ ಸಣ್ಣಕ್ಕಿ ಅಂತ ಹೇಳಿ ಮಂಟೂರ್ನಲ್ಲಿ, ಆಕೆಗೆ 14 ಎಕರೆ ಭೂಮಿ ಇದೆ.
ಆ ಮಗನಿಗೆ ಅದೇ ಮನೆಯಲ್ಲಿ ಒಂದೇ ಮನೆಯಲ್ಲಿ ಇರ್ತಾರೆ, ತಾಯಿಗೆ ಬಿಪಿಎಲ್ ಕಾರ್ಡ್ ಇದೆ, ಮಗನಿಗೆ ಎಪಿಎಲ್ ಕಾರ್ಡ್. ಮಂಟೂರ್ನಲ್ಲಿ ಇದ್ರ ಬಗ್ಗೆ ತಂಪು ನಾನು ಮಾಹಿತಿ ಕೊಡ್ತೇನೆ, ಸ್ವಲ್ಪ ಆಕ್ಷನ್ ತಗೋಬೇಕು ಅಂತ ನಾನು ಇವತ್ತು ಅದನ್ನೇ ಎಪಿಸೋಡ್ ಮಾಡ್ತಾ ಇದ್ದೇನೆ. ಸರಿ ಸರ್, ಆಕ್ಷನ್ ತಗೋತೇನೆ. ಯಾಕಂದ್ರೆ ಅವ್ರದ್ದೊಂದು ಇದ್ರದ್ದು ಕಿರಾಣಿ ಅಂಗಡಿ ಇದೆ, ಇಷ್ಟು 14 ಎಕರೆ ಜಾಗ ಇದೆ, ನಂತರ ಆರ್ ಸಿ ಸಿ ಮನೆ ಇದೆ, ಯಾವ್ದೇ ರೀತಿಯಿಂದ ಬಿಪಿಎಲ್ ಕಾರ್ಡ್ಗೆ ಅರ್ಹಳ ಅಲ್ಲ ಅಂತ ಗೊತ್ತಾಗಿದೆ ನಮ್ಗೆ. ಸರಿ, ಮಾಹಿತಿ ನಾವು ಮಾಹಿತಿ ಕೊಡ್ತೇವೆ, ಸ್ವಲ್ಪ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಸರ್. ಖಂಡಿತ ಖಂಡಿತ, ಧನ್ಯವಾದ ಸರ್ ನಮ್ ಜೊತೆ ಮಾತಾಡಕ್ಕೆ. ನಮಸ್ಕಾರ, ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೃಥ್ವಿ ಗಾರ್ಡನ್ ರೆಸ್ಟೋರೆಂಟ್, ಕಲ್ಗಟ್ಗಿ ರಸ್ತೆ, ಧಾರವಾಡ. ಮೊಬೈಲ್ ಸಂಖ್ಯೆ 9343439977. ಪೃಥ್ವಿ ಗಾರ್ಡನ್, ಇದು ಭೂಲೋಕದ ತೋಟ, ಸವಿದು ನೋಡಿ ಇಲ್ಲಿಯ ಊಟ. ನಮ್ಮನ್ನು ಸಂಪರ್ಕಿಸುವ ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೇನೆ, 9343434977. ಹೈದರ್ ಡಿಜಿಟಲ್ ಫೋಟೋ ಆ್ಯಂಡ್ ವಿಡಿಯೋಸ್. ನಮ್ಮಲ್ಲಿ ಲಭ್ಯವಿರುವ ಸೇವೆಗಳು HD ವಿಡಿಯೋ ಶೂಟಿಂಗ್, ಲೈವ್ ವಿಡಿಯೋ, ಪ್ರೀ ವೆಡ್ಡಿಂಗ್ ಶೂಟ್, ಡ್ರೋನ್, LED ವಾಲ್, ಡಿಜಿಟಲ್ ಫೋಟೋಗ್ರಾಫಿ. ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಹೈದರ್ ಅಲಿ ಕುಸುಗಲ್, ನವ್ಲೂರ್, ಪಿನ್ಕೋಡ್ 580009. ನಮ್ಮ ಮೊಬೈಲ್ ಸಂಖ್ಯೆ 7676345932. ಹಾಗೆ ಇನ್ನೊಂದು ನಂಬರ್ 8884435853. ನೀವು ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಚಿತ್ರಣವನ್ನು ಸುಂದರವಾಗಿ ಪಡೆಯಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಸಾಯಿ ಎಲೆಕ್ಟ್ರಿಕಲ್ಸ್, ಮುಚ್ಚಂಬ್ಲಿ ಭವಿ ಹತ್ತಿರ, ಹೊಸಾಯಲಪುರ್, ಧಾರವಾಡ. ಮೊಬೈಲ್ ಸಂಖ್ಯೆ 9632424219.